ಬೋಲೋ ಭಾರತ್ ಮಾತಾ ಕೀ ಜೈ. ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ, ಈಗ ತಾನೇ ನಮ್ಮ ಪಕ್ಷದ ಅಧ್ಯಕ್ಷರಂತ ನಳಿನ್ ಕುಮಾರ್ ಕಟೀಲ್ ಅವರು ಬರುವಂತ ದಿನಗಳ ರಾಜಕೀಯ ದಿಕ್ಕಸೂಚಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಈ ಭಾಗವನ್ನ ಜವಾಬ್ದಾರಿ ತೆಗೆದುಕೊಂಡಂತ ಹಿರಿಯರು ಚತುರ ಸಂಘಟಕರು ಆದಂತ ವಿ ಸೋಮಣ್ಣ ಅವರೇ, ಲಕ್ಷ್ಮಣ್ ಸೌದಿ ಅವರೇ, ಸಿಸಿ ಪಾಟೀಲ್ ರೇ, ಹಿರಿಯರಾದಂತ ಕಾರಜೋಳ ಅವರೇ, ಜಿಗಜಣಗಿ ಅವರೇ ಮತ್ತು ಫೈರ್ ಬ್ರ್ಯಾಂಡ್ ಅಂತ ಹೆಸರಾಗಿರುವಂತ ಬಿಜಾಪುರದ ಬ್ರ್ಯಾಂಡ್ ಯತ್ನಾಳ್ ಅವರೇ, ನೆರೆದಿರುವ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ, ವೇದಿಕೆ ಮೇಲಿರುವಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಶಾಸಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಅನಿರೀಕ್ಷಿತವಾಗಿ ಈ ಚುನಾವಣೆ ಬಂದಿದೆ. ಒಂದು ರೀತಿಯಲ್ಲಿ ಸಿಂಧಗಿಯ ಜನ ಅತ್ಯಂತ ಜಾಗೃತವಾಗಿರುವಂತ ಮತದಾರರು ತಾವೆಲ್ಲ ಕರ್ನಾಟಕದ ರಾಜಕಾರಣವನ್ನ ಬರುವಂತ ದಿನದಲ್ಲಿ ಯಾವ ದಿಕ್ಕಿನಡೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ತೀರ್ಮಾನ ಮಾಡುವಂತ ಒಂದು ದಿನ ತಮ್ಮ ಕೈಯಲ್ಲಿದೆ. 30ನೇ ತಾರೀಕು ಅಕ್ಟೋಬರ್. ಬಂಧುಗಳೇ, ರಮೇಶ್ ಭೂಸ್ನೂರ್ ಅವರು ಕಳೆದ ಬಾರಿ ವಿಧಾನಸಭೆಗೆ ಬರಬೇಕಾಗಿತ್ತು. ರಮೇಶ್ ಭೂಸ್ನೂರ್ ತರ ಇನ್ನೊಂದು 5-6 ಜನ ಅಲ್ಪ ಮತದಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದರಿಂದ ನಾವು ಸುಮಾರು 1.5 ವರ್ಷ ಸಮ್ಮಿಶ್ರ ಸರ್ಕಾರ ಅದರ ದುರಾಡಳಿತಕ್ಕೆ ಇಡೀ ಕರ್ನಾಟಕ ನಲಗುವಂತಹ ಪರಿಸ್ಥಿತಿಯಾಗಿರುವಂತಹ ಸನ್ಮಾನ್ಯ ಸುಬ್ರಹ್ಮಣ್ಯ ಅವರು ಕನಸು ಕಾಣ್ತಾ ಇದ್ರು. ನಾನು ಆ ಭಾಗ್ಯ ಕೊಟ್ಟೇನೆ, ಈ ಭಾಗ್ಯ ಕೊಟ್ಟೇನೆ. ಜನ ಮತ್ತೊಮ್ಮೆ ನನ್ನನ್ನು 2018 ಆಯ್ಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಜನ ಮೂರ್ಖರಲ್ಲ, ಅವರ ಮಾತಿಗೆ ಮರಳಾಗುವಂತ ಜನ ಕರ್ನಾಟಕದಲ್ಲಿ ಇಲ್ಲ. ಅವ್ರು ಕೊಟ್ಟಿರುವಂತ ಭಾಗ್ಯ ಯಾರ ಬಾಗಿಲಿಗೂ ಬರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದ ದೌರ್ಭಾಗ್ಯ ಅಂತಂದು ಜನ ತೀರ್ಮಾನವನ್ನ ಮಾಡಿ ಅವರಿಗೆ ಕೇವಲ 80 ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕೆ ಅವರಿಗೆ ಸ್ಥಾನ ಕೊಟ್ಟರೆ ಅಧಿಕಾರ ಬಿಟ್ಟು ಅವ್ರಿಗೆ ಇರಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನವ್ರಿಗೆ ಅಧಿಕಾರ ಸಲುವಾಗಿ ಅವರ ರಾಜಕಾರಣ. ಒಬ್ಬರು ಕಾಂಗ್ರೆಸ್ ಮಾಜಿ ಮಂತ್ರಿಗಳಿದ್ರು ನಮ್ಮಲ್ಲಿ, ಅವ್ರು ಏನು ಹೇಳ್ತಿದ್ರು ಅಂದ್ರೆ ಅವ್ರ ಪಕ್ಷದ ಬಗ್ಗೆ ಅವ್ರು ಹೇಳ್ತಿದ್ರು. ಅಧಿಕಾರದಾಗ ಇದ್ದಾಗ ಕಾಂಗ್ರೆಸ್ನವರು ಕಬ್ಬು ಇದ್ದಂಗೆ ಇರ್ತಾರಂತ, ಅಧಿಕಾರ ಹೋದ ಮೇಲೆ ಕಾಂಗ್ರೆಸ್ ಹತ್ತಿ ಕಟ್ಟಿಗೆ ಆಗ್ತಾರಂತ. ಹೀಗಾಗಿ ಅಧಿಕಾರದ ಲಾಲಸ್ಯ, ಅಧಿಕಾರ ಮುಖಾಂತರ ಹಣವನ್ನ ಗಳಿಸಬೇಕು ಅನ್ನುವಂತ ಒಂದು ಆಸೆಯಿಂದ ಯಾರನ್ನ ಚುನಾವಣೆಯಲ್ಲಿ ಎದುರಿಸಿದ್ರೋ ಬೈದಿದ್ರೋ ಅವರ ಜೊತೆಗೆ ಹೋಗಿ ಸರ್ಕಾರವನ್ನ ಅಪವಿತ್ರ ಮೈತ್ರಿಯ ಸರ್ಕಾರವನ್ನ ಕಾಂಗ್ರೆಸ್ನವ್ರು ಮಾಡಿದ್ರು. JDSನವ್ರು ಇವ್ರ ಮನೆ ಬಾಗಿಲಿಗೆ ಹೋಗಲಿಲ್ಲ, ಕಾಂಗ್ರೆಸ್ನವ್ರು ಇವ್ರ ಮನೆ ಬಾಗಿಲಿಗೆ ಹೋದ್ರು.
ನೀವೇ ಮುಖ್ಯಮಂತ್ರಿ ಆಗ್ರಿ, ಅದರ ಮಂತ್ರಿ ಸ್ಥಾನ ನಮಗೆ ಕೊಡ್ರಿ, ನೀರಾವರಿ ನಮಗೆ ಕೊಡ್ರಿ, ಪವರ್ ನಮಗೆ ಕೊಡ್ರಿ. ಈ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಅಧಿಕಾರದ ಮುಖಾಂತರ ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಕೆಲಸವನ್ನು ಮಾಡಿ. ಆದರೆ ಅಲ್ಲಿರುವಂತ ಕಾಂಗ್ರೆಸ್ನಲ್ಲಿರುವಂತ ಹಲವಾರು ಶಾಸಕರಿಗೆ ಗೊತ್ತಾಯ್ತು, ಇದು ಕೇವಲ ಬೆರಳೆಣಿಸುವಂತ ನಾಯಕರಿಗೋಸ್ಕರ ಇದು ಸರ್ಕಾರ ಇದೆ, ಜನತೆಯ ಸರ್ಕಾರ ಅಲ್ಲ ಇದು. ಇವರು ನಂಬಿಕೊಂಡು ಹೋದ್ರೆ ಅವ್ರ ಹಡಗನು ಮುಳುಗ್ತೈತಿ, ನಮ್ಮನ್ನು ಮುಳುಗಿಸ್ತಾರ ಅಂತ ಹೇಳಿ ಅದನ್ನ ಬಿಟ್ಟು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತೊಮ್ಮೆ ಜನರ ಆಶೀರ್ವಾದವನ್ನು ಪಡೆದು ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರವನ್ನ ಸ್ಥಾಪನೆ ಮಾಡಿದೆ. ಸಿದ್ದರಾಮಯ್ಯರು ಬಹಳ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ತ್ಯಾಗ ಮಾಡಿದೆ, ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟಕ್ಕೆ ಬಲಿ ಕೊಟ್ಟಿದೆ, ತ್ಯಾಗ ಮಾಡಿದೆ. ನಾನು ಕೇಳ್ತೀನಿ ಸಿದ್ದರಾಮಣ್ಣ, ನಮ್ಮ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಏನು ಮಾಡ್ತವ್ರಿಗೆ, ಅದಕ್ಕಿಂತ ದೊಡ್ಡ ಹೋರಾಟಗಾರರು ಬೇಕಾ? ಲೋಕಮಾನ್ಯ ತಿಲಕ್ ಅವರೇನು ಕಾಂಗ್ರೆಸ್ ಪಕ್ಷದ ಸದಸ್ಯರ? ಭಗತ್ ಸಿಂಗ್ ತನ್ನ ಪ್ರಾಣವನ್ನ ನಗನಗತ ದೇಶಕ್ಕಾಗಿ ಕೊಟ್ಟಂತ ಭಗತ್ ಸಿಂಗ್ ಯಾರ್ರಿ ಅವರು? ಕಾಂಗ್ರೆಸ್ ಪಕ್ಷದವರ? ಚಂದ್ರಶೇಖರ್ ಆಜಾದ್ ಕಾಂಗ್ರೆಸ್ ಪಕ್ಷದವರ? ಹೇಳ್ತಾ ಹೋದ್ರೆ ವೀರ ಸಾವರ್ಕರ್ ಕಾಂಗ್ರೆಸ್ ಪಕ್ಷದ ಸದಸ್ಯರ? ಅದಲ್ಲದೆ ಲಕ್ಷಾಂತರ ಜನ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟು ಅವ್ರ ಎಲ್ಲಿ ಹೆಸರಿಲ್ಲ ಅವ್ರದ್ದು. ಆ ಲಕ್ಷಾಂತರ ಜನ ಅನಾಮಿಕವಾಗಿರುವಂತಹ ಜನರನ್ನ ಇವತ್ತು ಮುಚ್ಚಿಟ್ಟು ಕೇವಲ ನೆಹರು ಮಂತನ ಇಂದಿರಾ ಗಾಂಧಿ ಇವರೇ ಸ್ವತಂತ್ರ ತನ್ನುವಂತ ಇತಿಹಾಸವನ್ನು ಬರೆಯ ಪ್ರಯತ್ನ ಮಾಡ್ತಾರೆ. ಭಾರತ ಮಾತೆ ಇವತ್ತು ಸ್ವತಂತ್ರ ಆಗಿರುವಂತಹದ್ದು ಈ ನೆಲದಲ್ಲಿ ರಕ್ತವನ್ನ ಚೆಲ್ಲಿದಂತಹ ವೀರ ಪುತ್ರರಿಂದ ಹೊರತಾಗಿ ಹೇಳಿಗಳಿಂದ ಅಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಿದ್ದರಾಮಯ್ಯನವ್ರಿಗೆ ಯಾವ ನೆನಪಾಗೋದಿಲ್ಲ, ಅವರೆಲ್ಲ ಒಂದ್ ಕಡೆ ಹೇಳಿದ್ದಾರೆ, ಬಸವರಾಜ ಬೊಮ್ಮಾಯಿ ನಮ್ ಜೊತೆಗಿದ್ರು ಆರ್ ಎಸ್ ಎಸ್ ನವರ ಅಂತ ಕೇಳಿದ್ದಾರೆ. ಆರ್ ಎಸ್ ಎಸ್ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಈ ದೇಶದ ಪ್ರತಿಯೊಬ್ಬ ದೇಶಾಭಿಮಾನಿ ದೇಶಭಕ್ತ ಅವನು ಆರ್ ಎಸ್ ಎಸ್ ಸೇರಿದವನು. ಸಿದ್ದರಾಮಣ್ಣ ಮತ್ತು ಅವ್ರ ಬೆಂಬಲಿಗರು ಸೇರಿಲ್ಲ ಅಂತಂದ್ರೆ ಅವ್ರು ಏನದಾರ ಅಂತ ನೀವೇ ಇವತ್ತು ತೀರ್ಮಾನವನ್ನ ಮಾಡಬೇಕು. ನಾನು ಹೇಳ್ತೀನಿ ಸಿದ್ದರಾಮಣ್ಣ, ನೀ ನಮ್ ಜೊತೆಗಿದ್ದಾಗ ಬಹಳ ಚಲೋ ಇದ್ದಪ್ಪ ಅಣ್ಣ, ಬಹಳ ಚಲೋ ಇದ್ದೆ ಅಣ್ಣ. ನೀನು ಕಾಂಗ್ರೆಸ್ ಸೇರಿ ಬಹಳ ಕೆಟ್ಟ ಹೋಗ್ಬಿಟ್ಟಿದೆ, ಸಂತಿ ದೋಷ ಅಂತೀವಿ ನಾವು. ಈ ಸಂತಿ ದೋಷದಿಂದ ಸಂಪೂರ್ಣ ಕೆಟ್ಟ ಬಿಟ್ಟಿದೆ. ಅದಕ್ಕಾಗಿ ನೀವು ಒಂದಿಲ್ಲ ಒಂದು ದಿವಸ ಪಶ್ಚಾತ್ತಾಪ ಪಡ್ತೀಯ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಸಿಂದಗಿ ಮತಕ್ಷೇತ್ರ ಇವತ್ತೇನಾದರೂ ಅಭಿವೃದ್ಧಿ ಆಗಿದ್ದರೆ ಸನ್ಮಾನ್ಯ ರಮೇಶ್ ಬೂಸ್ನೂರ್ ಅವರ ಕಾಲದಲ್ಲಿ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. 2008ರಲ್ಲಿ ಅವರು ಶಾಸಕರಾಗಿದ್ರು, ನಾನು ನೀರಾವರಿ ಸಚಿವನಾಗಿದ್ದೆ. ಗುತ್ತಿ ಬಸವಣ್ಣ ಯೋಜನೆ ಮಾಡಬೇಕು, ನಮ್ಮ ಹಳ್ಳಿಗಳಿಗೆ ನೀರನ್ನು ಕೊಡಬೇಕು. ಇಂಡಿ ಬ್ರಾಂಚ್ ಕಲಾಲನ್ನ 90 ಕಿಲೋಮೀಟರ್ ನಿಂದ 140 ಕಿಲೋಮೀಟರ್ ವರೆಗೂ ವಿಸ್ತರಣೆಯನ್ನು ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಲ್ಲಿ ತಾಂಬಾದಲ್ಲಿ ಹೋರಾಟ ಮಾಡಿರುವಂತ ಹೋರಾಟಗಾರರಿಗೆ ಬೆಂಬಲವನ್ನು ಕೊಟ್ಟು ನಮ್ಮ ಸರ್ಕಾರ ಬಂದಾಗ ಗುತ್ತಿ ಬಸವಣ್ಣ ಯೋಜನೆಗೆ ಮಂಜೂರಾತಿ ಕೊಡುವ ಹಿಂದಿರುವಂತಹ ಶಕ್ತಿ ಯಾರಂದ್ರೆ ನಮ್ಮ ರಮೇಶ್ ಅಣ್ಣ ಅಂತಾರೆ. ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ, ಬದ್ಧತೆ ಇರಬೇಕು, ಮಾಡಿಸುವಂತ ಛಲ ಇರಬೇಕು,
ಮತ್ತು ಮಾಡಲಿಲ್ಲ ಅಂದಾಗ ಕೇಳುವಂತ ಗಂಡಸನ ಇರಬೇಕು ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಸರ್ಕಾರ ಇದ್ದಾಗ ಚಿಮ್ಮನಗಿ ಏತ್ ನೀರಾವರಿ ಮುಳವಾಡ ಏತ್ ನೀರಾವರಿ ಈ ಎರಡು ನೀರಾವರಿಯಿಂದ ಸಿಂಧಗಿ ತಾಲೂಕದ ಸಮಗ್ರ ನೀರಾವರಿ ಆಗುತ್ತದೆ ಇಂಡಿ ತಾಲೂಕದ ನೀರಾವರಿ ಆಗುತ್ತದೆ ಮುದ್ದೇಬೇಳೆ ತಾಲೂಕಿನ ನೀರಾವರಿ ಆಗುತ್ತದೆ ಕಾಂಗ್ರೆಸ್ ನವರು ಒಂದ ದಿವಸನು ಕೂಡ ಈ ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಮಾಡಿರಲಿಲ್ಲ ಎ ಸ್ಕೀಮ್ ಬಿ ಸ್ಕೀಮ್ ಅಂತ ಹೊರಟಿದ್ರು ಮುಳವಾಡ ಏತ್ ನೀರಾವರಿ ಮಾಡ್ರಿ ಗುತ್ತಿ ಬಸವಣ್ಣ ಏತ್ ನೀರಾವರಿ ಮಾಡ್ರಿ ಅಂತ ರೈತರು ಉಪವಾಸ ಕೂತಿದ್ರು ಏ ಬಿ ಸ್ಕೀಮ್ ರೀ ಮುಟ್ಟಬಾರದು ಅದು ಮುಟ್ಟಬಾರದು ಟ್ರಿಬ್ಯುನಲ್ ಏನು ಆದೇಶ ಆಗಿಲ್ಲ ಬಿ ಸ್ಕೀಮ್ ಮುಟ್ಟಬೇಡ್ರಿ ಕಾಂಗ್ರೆಸ್ ಅವರು ಇದನ್ನೇ ಹಾಕೊಂಡು ಬಂದಿದ್ದು 40 ವರ್ಷ ನಾನು ನೀರಾವರಿ ಸಚಿವನಾದ ಮೇಲೆ ನಾನು ಕೇಳಿದ ಏನ್ರಿ ಇದು ಏನ್ ಬಿ ಏನಪ್ಪಾ ಇದು ಅಂತ ಇಲ್ಲ ಸರ್ ಅದು ಬಿ ಸ್ಕೀಮ್ ಸರ್ ಅದು ಟ್ರಿಬ್ಯುನಲ್ ಆದ್ಮೇಲೆ ಮಾಡಬೇಕು ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಕೃಷ್ಣಾ ಯೋಜನೆ ಮಹಾರಾಷ್ಟ್ರದಾಗ ಐತಿ ಐತ್ರಿ ಆಂಧ್ರದಾಗ ಐತಿ ಐತ್ರಿ ಅಲ್ಲಿ ಎ ಅಂಡ್ ಬಿ ಸ್ಕೀಮ್ ಐತಿ ಇಲ್ಲರಿ ಆಂಧ್ರದಾಗ ಎ ಅಂಡ್ ಬಿ ಐತ್ರಿ ಇಲ್ಲರಿ ಅಲ್ಲಿ ಎ ಅಂಡ್ ಬಿ ಇಲ್ಲದೆ ನಮಗೆ ಯಾಕೆ ತಂದಿರಿಪ್ಪ ನೀವು ಇದು ಯಾಕೆ ನಮಗೆ ಬೇಕು ಅಂತ ಹೇಳಿ ನಾನು 2009 ಇಲ್ಲೆಲ್ಲ ಬರ್ಕೊಂಡಿದ್ದೀನಿಪ್ಪ ಮಾರಾಯ 2009 ರಲ್ಲಿ ನವೆಂಬರ್ ತಿಂಗಳಲ್ಲಿ ಚಿಮ್ಮಲ್ಗಿ ಏತ್ ನೀರಾವರಿ ಮುಳವಾಡದ ಮೂರನೇ ಫೇಸ್ 5 ಲಕ್ಷಕ್ಕಿಂತ ಹೆಚ್ಚು ಎಕರೆ ನೀರಾವರಿ ಆಗುವಂತ ಮುಳವಾಡ ಮತ್ತು ಚಿಮ್ಮಲ್ಗಿ 2,19,000 ಎಕರೆ ನೀರಾವರಿ ಆಗುವಂತ ಚಿಮ್ಮಲ್ಗಿ ಏತ್ ನೀರಾವರಿಗೆ ಮಂಜೂರಾತಿಯನ್ನ ಕೊಟ್ಟು ಟೆಂಡರ್ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿದೆವು ಮುಳವಾಡ ಏತ್ ನೀರಾವರಿಯನ್ನ 2012 ರಲ್ಲಿ ಬೆಳಗಿನ 5 ಗಂಟೆಗೆ ಹೋಗಿ ಮೂರನೇ ಹಂತದ ಮಸೂತಿ ಗ್ರಾಮದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡಿದ್ವಿ ಬಂಧುಗಳೇ ಬೆಳಗಿನ 5 ಗಂಟೆಗೆ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಬದ್ಧತೆ ಮತ್ತು ಬಿಜಾಪುರ ಬಾಗಲಕೋಟೆ ರಾಯಚೂರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ನಾವು ಕಂಕಣ ಭದ್ರಾಗಿ ಕೆಲಸ ಮಾಡುತ್ತಿರೋದಕ್ಕೆ ಇವತ್ತು ಸಾಕ್ಷಿ ಈ ಮೂರು ಯೋಜನೆಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ ಈಗಾಗಲೇ ಅವೆಲ್ಲ ಯೋಜನೆಗಳು ಮುಗಿತಾ ಬಂದಿವೆ ಆ ಯೋಜನೆಗಳು ಈಗಾಗಲೇ ಟ್ರಯಲ್ ಗಳು ನಡೆಯತಾ ಇದ್ದಾವೆ ನೋಡಿ ಕಾಕತಾಳಿ ಸುದೈವ ನಮ್ಮ ಸರ್ಕಾರ ಇದ್ದಾಗ ಯಾವ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಸರ್ಕಾರದಲ್ಲಿ ಅವುಗಳಿಗೆ ನೀರು ಹರಿಸುವಂತ ಭಾಗ್ಯ ಬಂದಿದೆ ರಮೇಶ್ ಬುಸ್ನೂರ್ ಅವರು ಶಾಸಕರಾಗಿ ಗುತ್ತಿ ಬಸವಣ್ಣದ ನೀರನ್ನ ಸಂಪೂರ್ಣವಾಗಿ ಹರಿಸುವಂತ ಕೆಲಸವನ್ನ ಅವರು ಮಾಡುತ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಲ್ಲದೆ ಕೊರವಾರ ಬ್ರಾಂಚ್ ಗೆ ಮೊನ್ನೆ 378 ಕೋಟಿ ರೂಪಾಯಿ ಟೆಂಡರ್ ಅನ್ನು ಕೂಡ ಮಾಡಿದ್ದೇವೆ ಅದರಲ್ಲಿ ಆ ಸೊನ್ನಾರ್ ಊರ ಹೆಸರೇನಪ್ಪ ಅದು ಸುಣ್ಣೂರ್ ಸುಣ್ಣೂರಿನ ಸಿಂಧಗಿ ತಾಲೂಕಿನ ಸುಣ್ಣೂರ್ ಗ್ರಾಮದಲ್ಲಿ 6,000 ಎಕರೆ ಇವತ್ತು ನೀರಾವರಿ ಪ್ರದೇಶವಾಗಿ ಪರಿವರ್ತನೆ ಆಗ್ತಿದೆ ಯೋಜನೆಯಿಂದ ನೀರಾವರಿಗೆ ಕೆರೆ ತುಂಬಿಸುವಂತ ಯೋಜನೆ ಈ ಎಲ್ಲ ಕಡೆ ನಡೀತಾ ಇದೆ ಅದು ಪ್ರಾರಂಭ ಆಗಿದ್ದು ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಶ್ರೀಗಳು ಸ್ವಾಮೀಜಿಯವರು ಉಪವಾಸ ಕೂತಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಕೆರೆ ತುಂಬುವ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವಂತ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಅನ್ನುವಂತ ಮಾತನ್ನ ನಾನು ನೆನಪು ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಏನು ಮಾಡಿದ್ರಿ ಅಂತ ಕೇಳ್ತಾರೆ ಸಿದ್ದರಾಮಯ್ಯ ನೀವೇನಾದ್ರೂ ಮಾಡಿದ್ರಾ ಅದೇನೋ ಒಂದು ನಡಿಗೆ ಮಾಡಿದ್ರು ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಆಣಿ ಮಾಡಿದ್ರು ಕೃಷ್ಣೆ ಮೇಲೆ
ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಕೊಡ್ತೀವಿ ಕೃಷ್ಣ ಯೋಜನೆಗೆ ನೋಡಿದ್ರೆ 5 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ಕೊಡಕ ಆಗಲಿಲ್ಲ ಆಮೇಲೆ ಮಾತು ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಸ್ವಚ್ಛವಾಗಿ ಬರೆದಿದ್ದಾರೆ 1 ವರ್ಷಕ್ಕೆ 10,000 ಕೃಷ್ಣಗೆ ಕೊಡ್ತೀವಿ ಅಂತ ಆಮೇಲೆ ಸಿದ್ದರಾಮಣ್ಣ ಮಾತು ಬದಲಾವಣೆ ಅಸೆಂಬ್ಲಿಗೆ ನೀಡಿದ ಇಲ್ಲ ನಾವು ಇಡೀ ನೀರಾವರಿಗೆ ಅಂದ್ರೆ ಕಾವೇರಿ ಬಂತು ತುಂಗಾ ಬಂತು ಎಲ್ಲ ಯೋಜನೆಗಳು ಸೇರಿ 10,000 ಕೊಡ್ತೀವಿ ಅಂತ ಈ ರೀತಿ ಕೃಷ್ಣೆ ಮೇಲೆ ಆಣೆ ಮಾಡಿದವರು ವಚನ ಭ್ರಷ್ಟರಾಗಿದ್ದಾರೆ ಕೃಷ್ಣೆಯ ವಚನ ಭ್ರಷ್ಟರಾಗಿದ್ದಾರೆ ಅವರಿಗೆ ನೀವು ಮತವನ್ನ ಕೊಡ್ತೀರಾ ಅವರಿಗೆ ನೀವು ಮತವನ್ನ ಕೊಡ್ತೀರಾ ಯಾವ ಕೃಷ್ಣೆ ಮೇಲೆ ಆಣೆ ಮಾಡಿ ಇವತ್ತು ಮಾತು ತಪ್ಪಿದ್ದಾರೆ ಅವರಿಗೆ ನಿಮ್ಮ ಮತವನ್ನ ಕೇಳುವಂತ ಯಾವುದೇ ನೈತಿಕ ಅಧಿಕಾರ ಇಲ್ಲ ಅಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೋದಿ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ ಮೋದಿ ಅವರ ಬಗ್ಗೆ ಹಗುರ ಮಾತಾಡಿದ್ರೆ ಮೋದಿ ಅವರೇನ್ ಸಣ್ಣವರಾಗೋದಿಲ್ಲ ಇವರು ಎಷ್ಟು ಸಣ್ಣತನ ಇದೆ ಅನ್ನೋದು ಗೊತ್ತಾಗುತ್ತೆ ಕಾಂಗ್ರೆಸ್ ಮುಳುಗುತ್ತಿರುವಂತ ಹಡಗು ಇವರು ಇವರ ಅಧ್ಯಕ್ಷರು ಯಾರದರಪ್ಪ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು ಇವತ್ತು ಆ ಪಕ್ಷದ ನಾಯಕರು ಕೇಳಾಗ್ತಾರೆ ನಮ್ಮ ಅಧ್ಯಕ್ಷರು ಯಾರು ಅಧ್ಯಕ್ಷರು ಯಾರು ಅಧ್ಯಕ್ಷರು ಇಲ್ಲ ಅಧ್ಯಕ್ಷರು ಇಲ್ಲ ಟೆಲಿಕೆಟ್ ಮನ್ನೆ ಸೋನಿಯಾ ಗಾಂಧಿ ಅವರು ತಾವೇ ಸ್ವಂತ ಹೇಳಿದ್ರು ಇಲ್ಲ ಇಲ್ಲ ನಾನೇ ಅಧ್ಯಕ್ಷ ನಾನೇ ಅಧ್ಯಕ್ಷ ನಾನೇ ಅಧ್ಯಕ್ಷ ಈ ಪರಿಸ್ಥಿತಿ ಬಂದಿದೆ ಮಹಾತ್ಮ ಗಾಂಧಿ ಅವರು ಅವತ್ತು ಹೇಳಿದ್ರು ಇದನ್ನ ವಿಸರ್ಜನೆ ಮಾಡ್ರಿ ಅಂತ ಕಾಂಗ್ರೆಸ್ ಪಕ್ಷದವರು ಅಂತೂ ಮಾಡಲಿಲ್ಲ ಯಾಕಂದ್ರೆ ಅಧಿಕಾರದ ಆಸೆ ಆದರೆ ಈಗ ಭಾರತದ ಜನ ಕಾಂಗ್ರೆಸ್ ಅನ್ನು ವಿಸರ್ಜನೆ ಈ ಬಾರಿ ಎಲೆಕ್ಷನ್ ನಲ್ಲಿ ಖಂಡಿತವಾಗೂ ಮಾಡ್ತಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಪ್ರಶ್ನೆ ಕೇಳಿದ್ರು ನರೇಂದ್ರ ಮೋದಿ ಏನು ಮಾಡಿದ್ರು ಅಚ್ಚೆ ದಿನ ಕಾ ಹೈ ನಾನು ಹೇಳ್ತೀನಿ ಕಾಂಗ್ರೆಸ್ ಗಂತೂ ಅಚ್ಚೆ ದಿನ ಬರೋದಿಲ್ಲ ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಕಾಂಗ್ರೆಸ್ ಗೆ ಅಚ್ಚೆ ದಿನ ಮುಗಿತು ಅವರ ಮನೆಗೆ ಹೋಗೋದೇ ಗ್ಯಾರಂಟಿ ಆದ್ರೆ ನಮ್ಮ ರೈತರಿಗೆ 10 ಲಕ್ಷ 10 ಕೋಟಿ ಕುಟುಂಬಗಳಿಗೆ 10 ಕೋಟಿ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ 6,000 ರೂಪಾಯಿ ಅವರು ಕೊಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಸನ್ಮಾನ ಯಡಿಯೂರಪ್ಪನವರು ಪ್ರಾರಂಭ ಮಾಡಿರುವಂತದ್ದು 4,000 ಒಟ್ಟು 10,000 ರೂಪಾಯಿ ಬೀಜ ಗೊಬ್ಬರಕ್ಕೆ ಹಣವನ್ನ ಕೊಡುವಂತ ಒಂದು ಯೋಜನೆಯನ್ನ ಕಿಸಾನ್ ಸನ್ಮಾನ ಯೋಜನೆಯನ್ನ 10 ಕೋಟಿ ರೈತ ಕುಟುಂಬಗಳಿಗೆ ಇವತ್ತು ಅಚ್ಚೆ ದಿನ ಆಗಿದೆ ಅವರು ಕೇಳ್ರಿ ಆ ರೈತರು ಕೇಳ್ರಿ ಅಚ್ಚೆ ದಿನ ಏನು ಬಂದಿದೆ ನಮ್ಮ ತಾಯಂದಿರು ಸುಮಾರು 8 ಕೋಟಿ ಜನ ತಾಯಂದಿರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟು ಒಲಿ ಊದಿ 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 ದಮ್ಮ ಹತ್ತಿತ್ತು ನಮ್ಮ ತಾಯಂದಿರಿಗೆ ಹೊಗೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ತಿದ್ರು ಆರೋಗ್ಯ ಕೆಟ್ಟ ಹೋಗ್ತಿತ್ತು ಅದನ್ನು ತಪ್ಪಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ತಾಯಂದಿರಿಗೆ ಎಲ್ ಪಿ ಜಿ ಸಿಲಿಂಡರ್ ಕೇವಲ ಶಹರದಲ್ಲಿ ಇದ್ದಿದ್ದು ಗ್ರಾಮೀಣ ಪ್ರದೇಶಕ್ಕೆ ತಂದವರು ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಅಚ್ಚೆ ದಿನ ಬಂದಿದ್ದಾರೆ ಆಯುಷ್ಮಾನ್ ಭಾರತ ಸುಮಾರು 1,93 ಕೋಟಿ ರೂಪಾಯಿಯನ್ನ ಯಾರಿಗೆ ಅಜಾರ್ ಬಿದ್ದಿದ್ದಾರೆ ಯಾರಿಗೆ ಹುಷಾರಿಲ್ಲ ಯಾರು ದವಾಖಾನೆ ಖರ್ಚು ತುಂಬಕಾಗೋದಿಲ್ಲ ಅವ್ರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ತಂದಿದ್ರೆ ಹಿಂದೆ ಎಂದೂ ಕೂಡ ಆಗಿರಲಿಲ್ಲ ಅದನ್ನ ಇವತ್ತು ನರೇಂದ್ರ ಮೋದಿ ತಂದಿದ್ದಾರೆ ಇವರಿಗೆ ಅಚ್ಚೆ ದಿನ ಬಂದಿದೆ ಇವರಿಗೆ ಹೋಗಿ ಕೇಳ್ರಿ ಅಚ್ಚೆ ದಿನ ಎಲ್ಲಿದೆ ಅಂತ ಅದೇ ರೀತಿ ಇವತ್ತು ಕೋವಿಡ್ ಬಂದಿತ್ತು ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ದೇವರ ಆಶೀರ್ವಾದಪ್ಪ ನೀವೇನಾದ್ರು ಅಧಿಕಾರದಾಗಿದ್ದಾಗ ಕೋವಿಡ್ ಬಂದಿದ್ರೆ ಜನರ ಪರಿಸ್ಥಿತಿ ಏನಾಗಿತ್ತು ನರೇಂದ್ರ ಮೋದಿ ಅವರು ದಿಟ್ಟತನದಿಂದ ಕೋವಿಡ್ ಅನ್ನು ಎದುರಿಸುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಭಾರತದ ಜನರ ಆರೋಗ್ಯವನ್ನು ಸಂರಕ್ಷಣೆ ಮಾಡಿರುವಂತಹ ಮಹಾನ್ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 100 ಕೋಟಿ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಚುಚ್ಚುಮದ್ದನ್ನು ಮುಟ್ಟುವಂತಹ ಒಂದು ದಾಖಲೆಗಳನ್ನು ಇವತ್ತು
ನರೇಂದ್ರ ಮೋದಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಡೋಸ್ ಶೇಕಡಾ 83ರಷ್ಟು ಇವತ್ತು ಮೊದಲನೇ ಡೋಸ್ ಅನ್ನು ಕೊಟ್ಟಿದ್ದೇವೆ. ಶೇಕಡಾ 34ರಷ್ಟು ಎರಡನೇ ಡೋಸ್ ಅನ್ನು ಕೊಟ್ಟಿದ್ದೇವೆ. ಈ ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಆಹಾರ ಜನತೆಗೆ ಎಲ್ಲ ಸಮುದಾಯದ ಜನತೆಗೆ ಯಾವುದು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಸುಚ್ಚುಮದ್ದನ್ನು ಕೊಡುವಂತ ಗುರಿಯನ್ನು ಇವತ್ತು ನಾವು ಹೊಂದಿದ್ದೇವೆ ಬಂಧುಗಳೇ. ಇದು ನಮ್ಮ ಹೊಣೆಗಾರಿಕೆ. ಅಮೃತ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಶ್ರೀ ಶಕ್ತಿ ಸಂಘಕ್ಕೆ ಶಕ್ತಿಯನ್ನು ಕೊಡುವಂತದ್ದು, ಅವರಿಗೆ ವಿಶೇಷವಾದಂತಹ ಆರ್ಥಿಕ ನೆರವನ್ನು ಕೊಡುವಂತದ್ದು, ಎಸ್ಸಿ ಎಸ್ಟಿ ಓಬಿಸಿ ಮಕ್ಕಳಿಗೆ ಅವರಿಗೆ ವಿದ್ಯೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ 75,000 ಜನರಿಗೆ ಒಂದೇ ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತದ್ದು, ರೈತರ ಮಕ್ಕಳಿಗೆ ಅವರು ಓದುವಂತ ವಿದ್ಯಾವಂತರಾಗಬೇಕು ಅನ್ನುವಂತದಕ್ಕೆ ಇವತ್ತು ನಾನು ಪ್ರಥಮ ಬಾರಿ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವರಿಗೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಯೋಜನೆಯನ್ನ ಸುಮಾರು 1000 ಕೋಟಿ ರೂಪಾಯಿಯನ್ನ ತೆಗೆದಿಟ್ಟು ಇವತ್ತು ಕೊಡ್ತಾ ಇದ್ದೇವೆ ಬಂಧುಗಳೇ. ಆದ್ದರಿಂದ ಈ ರಾಜ್ಯದ ಪ್ರಗತಿ ದೇಶದ ಪ್ರಗತಿಯ ಪ್ರತೀಕವಾಗಿರುವಂತ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಬೆಂಬಲ ಇರಲಿ. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿ ಅಲಮೇಲ್ ತಾಲೂಕು ಹೊಸದಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಕಚೇರಿಗಳು ಬೇಕು, ಉತ್ತಮ ಆಡಳಿತದಿಂದ ಬರಬೇಕು ಅನ್ನುವಂತ ಹಂಬಲ ನಿಮ್ಮದು ಇದೆ, ನಮ್ಮದು ಇದೆ. ನನಗೆ ಒಂದು ಮನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಕಚೇರಿಗಳು ಬರಬೇಕು, ಅಲ್ಲಿ ಒಳ್ಳೆ ಆಡಳಿತ ಆಗಬೇಕು, ಶಹರದಲ್ಲಿ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು. ಅದು ಯಾವುದಪ್ಪ ಬ್ರಿಡ್ಜ್? ಗಣಿ ಬ್ರಿಡ್ಜ್ ಇವೆಲ್ಲ ಆಗಬೇಕು ಅಂತ ಹೇಳಿ, ಮತ್ತು ಹಾರ್ಟಿಕಲ್ಚರ್ ಕಾಲೇಜ್ ಇದಾಗಬೇಕು ಅಂತ ಹೇಳಿ ತಾವೆಲ್ಲ ಏನು ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಯಲ್ಲಿ ಇರುವಂತಹ ಪ್ರತಿಯೊಂದು ಬೇಡಿಕೆ ಸಹಕಾರಗೊಳ್ಳುವಂತ, ಈ ಬೇಡಿಕೆ ಈಡೇರುವಂತ ಕಾಲ ಬಹಳ ಹತ್ತಿರ ಬಂದಿದೆ. ಯಾಕಂದ್ರೆ ಸರ್ಕಾರ ನಿಮ್ಮದಿದೆ ಕರ್ನಾಟಕದಲ್ಲಿ. ಇವತ್ತು ನಿಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇಲ್ಲ. ಮಾತಿಗೆ ತಪ್ಪುವಂತ ಸರ್ಕಾರ ಇಲ್ಲ, ಮಾತು ಕೊಟ್ಟಂತೆ ನಡೆಯುವಂತ ಸರ್ಕಾರ ಇದೆ. ಈ ಎಲ್ಲ ಬೇಡಿಕೆಗಳು ಬರುವಂತ ದಿನಗಳಲ್ಲಿ ಈಡೇರ್ತವೆ ಅನ್ನುವಂತ ವಿಶ್ವಾಸದೊಂದಿಗೆ ರಮೇಶ್ ಬೂಸ್ನೂರ್ ಅವರ ಒಂದು ಕಾರ್ಯದಕ್ಷತೆಯಿಂದ ಮತ್ತೊಮ್ಮೆ ಇವತ್ತು ಸಿಂದಗಿ ಕ್ಷೇತ್ರ, ಸಿಂದಗಿ ಮತ್ತು ಅಲಮೇಲ್ ತಾಲೂಕು ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಮನೆ ಇವತ್ತು ಅಭಿವೃದ್ಧಿಯಿಂದ ಅವರ ಬದುಕು ಹಸನಾಗೋ ರೀತಿಯಲ್ಲಿ ನಾವು ಕಂಕಣಬದ್ಧರಾಗಿ ನಿಮ್ಮ ಸೇವೆಯನ್ನು ಮಾಡ್ತೇವೆ. ಆದ್ದರಿಂದ ಆ ಸೇವೆಯನ್ನು ಮಾಡುವಂಥ ಕೆಲಸವನ್ನು, ಅವಕಾಶವನ್ನು ನಾವು ದಯವಿಟ್ಟು ಮಾಡಿಕೊಡ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಚ್ಚೆ ಪಡ್ತೇನೆ. ಕೊನೆಯ ಮಾತು, ನಮಗೆ ಎಲ್ಲ ಸಮುದಾಯದ ಅಭಿವೃದ್ಧಿ ಆದಾಗ ಮಾತ್ರ ಈ ನಾಡು ಅಭಿವೃದ್ಧಿ ಆಗ್ತದೆ. ಯಾವುದರ ಒಂದು ಸಮುದಾಯ ಹಿಂದುಳಿದ್ರೆ ಅದು ಅಭಿವೃದ್ಧಿ ಆಗೋದು. ಅದಕ್ಕಾಗಿ ವಿಶೇಷವಾಗಿ ಎಸ್ಸಿ ಎಸ್ಟಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಅಭಿವೃದ್ಧಿ ಮಾಡುವಂತ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಬರುವಂತಹ ದಿನಗಳಲ್ಲಿ ನಾವು ಮಾಡ್ತೇವೆ. ಕನ್ನಡಿಗರಿಗೆ ಉದ್ಯೋಗ ಕೊಡುವಂತಹ ಒಂದು ಉದ್ಯೋಗ ನೀತಿಯನ್ನ ನಾವು ತರ್ತಾ ಇದ್ದೇವೆ. ಸಾಮಾಜಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ, ಸಮಾನ ಅವಕಾಶ ಸಿಗಬೇಕು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ. ಆದ್ರಿಂದ ಕೆಲವು ಸಮುದಾಯಗಳು ಬೇರೆ ಬೇರೆ ಕಾರಣಕ್ಕಾಗಿ ಬಿಟ್ಟು ಹೋಗಿದ್ದಾವೆ, ಹೆಸರಿನಲ್ಲಿ ಸ್ವಲ್ಪ ಬದಲಾವಣೆಯಿಂದ ಬಿಟ್ಟು ಹೋಗಿದ್ದಾವೆ. ತಳವಾರ ಪರಿವಾರ ಈ ತರ ಹಲವಾರು ಸಮುದಾಯಗಳು ಬಿಟ್ಟು ಹೋಗಿದ್ದಾವೆ. ಅವುಗಳಿಗೆ ನ್ಯಾಯ ಕೊಡುವಂತ ಒಂದು ದಿನಗಳು ಬಂದಿದ್ದಾವೆ. ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ನೀತಿ ಇದೆ. ಕೇಂದ್ರ ಸರ್ಕಾರ ಏನೋ ನೀತಿಯನ್ನು ಅಳವಡಿಸಿಕೊಂಡಿದೆ. ಯಾವ್ಯಾವ ಸಮುದಾಯಕ್ಕೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲವನ್ನು ಮಾಡಕ್ ಸಾಧ್ಯ ಮಾಡಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಒಂದು ನಮ್ಮ ಸಮಾಜಕ್ಕೆ, ಅದು ತಳವಾರ ಇರ್ಬೋದು, ಪರಿವಾರ ಇರ್ಬೋದು, ಇನ್ನೊಂದಿರ್ಬೋದು, ಕುರುಬರು ಇರ್ಬೋದು, ಹಾಗೂ ಲಿಂಗಾಯತರು ಇರ್ಬೋದು, ಯಾವುದೇ ಸಮುದಾಯ ಅವರ ನ್ಯಾಯಸಮ್ಮತವಾದಂತಹ ಬೇಡಿಕೆ ಏನಿದೆ ಅದನ್ನ ಖಂಡಿತವಾಗೂ ನಮ್ಮ ಸರ್ಕಾರ, ನಾನು ಒಂದು ಸ್ಪಷ್ಟವಾದಂತಹ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಇವು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನ ಮುಂದುವರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಅವುಗಳಿಗೆ ನ್ಯಾಯವನ್ನ ಕೊಟ್ಟು
ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ಅಧಿಕಾರವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡುತ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತೊಮ್ಮೆ ಅದೇ ರೀತಿ ನಾನು ಕೆಲವು ಹೆಸರುಗಳನ್ನು ಹೇಳಿಲ್ಲ ಕೋಳಿ ಸಮಾಜ ಎಲ್ಲ ಎಲ್ಲ ಹಲವಾರು ಸಮಾಜಗಳು ಇದ್ದಾವೆ ಅವುಗಳನ್ನು ನ್ಯಾಯ ಕೊಡೋದಕ್ಕೆ ಈಗಾಗಲೇ ನಾವು ಕೆಲವು ಕಾನೂನಾತ್ಮಕವಾದಂತ ಕ್ರಮಗಳನ್ನು ಸಮಿತಿಗಳನ್ನು ಮಾಡಿ ನ್ಯಾಯ ಕೊಡೋದಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಅಸೆಂಬ್ಲಿಯಲ್ಲಿ ನಮ್ಮ ಶಾಸಕರು ನಮ್ಮ ನಾಯಕರು ಯತ್ನವರು ಈ ವಿಷಯಗಳನ್ನು ಎತ್ತಿದ್ದಾರೆ ಅದರಿಂದ ಇದಕ್ಕೊಂದು ಬದ್ಧತೆಯಿಂದ ನಾವು ಕೆಲಸವನ್ನು ಖಂಡಿತವಾಗೂ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ಚುನಾವಣೆ ಸಂದರ್ಭ ಇದೆ ಈ ಬಗ್ಗೆ ನಾನು ಹೆಚ್ಚಿಗೆ ವಿವರವನ್ನು ಕೊಡದೆ ನಾನು ಈ ಚುನಾವಣೆಯ ಮುಗಿದ ಮೇಲೆ ಮತ್ತೊಮ್ಮೆ ಬರ್ತೇನೆ ಇಲ್ಲಿಯ ನೀರಾವರಿ ಇಲ್ಲಿಯ ಗ್ರಾಮೀಣ ಅಭಿವೃದ್ಧಿ ಇಲ್ಲಿಯ ಶಹರದ ಅಭಿವೃದ್ಧಿ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನೇ ನಿಂತು ಎಲ್ಲ ಚಾಲನೆಯನ್ನ ನಾನೇ ಮುಖ್ಯಮಂತ್ರಿಯಾಗಿ ಬಂದು ನಿಂತು ಈ ಕೆಲಸ ಕಾರ್ಯಗಳನ್ನು ನಾನು ಮಾಡಿ ಕೊಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ ರಮೇಶ್ ಬೂಸ್ನೂರ್ಗೆ ಕೊಡುವಂತ ಮತ ಭಾರತೀಯ ಜನತಾ ಪಕ್ಷಕ್ಕೆ ಕೊಡುವಂತ ಮತ ಅದರ ಅರ್ಥ ನರೇಂದ್ರ ಮೋದಿ ಅವರಿಗೆ ಕೊಡುವಂತ ಮತ ನಮ್ಮ ನಾಯಕರಂತ ಯಡಿಯೂರಪ್ಪನವರು ಕೊಡುವಂತ ಮತ ಮುಂದಿನ ನಿಮ್ಮ ಭವ್ಯ ಭವಿಷ್ಯಕ್ಕಾಗಿ ಕೊಡುವಂತ ಮತ ಅನ್ನುವಂತ ಮಾತನ್ನ ಹೇಳಿ ಮೂರನೇ ನಂಬರ್ ಕಮಲದ ಗುರ್ತಿಗೆ ಮನೆ ಮನೆಗೆ ಹೋಗಿ ಎಲ್ಲರ ಮನವನ್ನ ಗೆದ್ದು ಮತವನ್ನ ಹಾಕಿ ಹಾಕಿಸಿ ರಮೇಶ್ ಬೂಸ್ನೂರ್ ನಿಮ್ಮ ಸೇವೆ ಮಾಡೋದಕ್ಕೆ ವಿಜಯಶಾಲಿಯಾಗಿ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕೀ